ಜೈಲಿನಲ್ಲಿರುವಂತಹ ದರ್ಶನ್ ನ್ಯಾಯಾಂಗ ಬಂಧನದ ಅವಧಿ ಇಂದು ಅಂತ್ಯವಾಗುತ್ತೆ. ದರ್ಶನ್ ಹಾಗೂ ಗ್ಯಾಂಗ್ ನ್ಯಾಯಾಂಗ ಬಂಧನ ಅವಧಿ ಇವತ್ತು ಅಂತ್ಯವಾಗಲಿದೆ. ಇವತ್ತು ಆರೋಪಿಗಳನ್ನ ಕೋರ್ಟ್ಗೆ ಹಾಜರು ಪಡಿಸಲಿದ್ದಾರೆ ಪೊಲೀಸರು. ಹಾಗಾಗಿ ಕೋರ್ಟ್ಗೆ ಹಾಜರು ಪಡಿಸಿದ್ರೆ ಮತ್ತೆ ಜೈಲು ಫಿಕ್ಸ್ ಆಗುತ್ತಾ? ವಿಡಿಯೋ ಕಾನ್ಫರೆನ್ಸ್ ಮೂಲಕ ಜಡ್ಜ್ ಮುಂದೆ ಆರೋಪಿಗಳು ಹಾಜರಾಗಲಿದ್ದಾರೆ. ನಟ ದರ್ಶನ್ ಹಾಗೆ ಗ್ಯಾಂಗ್ನಿಂದ ರೇಣುಕಾ ಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂತಹ ದರ್ಶನ್ ಅವರು ಮನೆ ಊಟದ ಒಂದು ಬೇಡಿಕೆಯನ್ನ ಇಟ್ಟಿದ್ರು. ಹಾಗಾಗಿ ಜೈಲು ಸೇರಿರುವಂತಹ ದರ್ಶನ್ಗೆ ಮನೆ ಊಟದ ಭಾಗ್ಯ ಸಿಗುತ್ತ? ಮನೆ ಊಟಕ್ಕೆ ಮನವಿಯನ್ನ ಮಾಡಿಕೊಂಡಿದ್ರು ನಟ ದರ್ಶನ್. ಆ ಅರ್ಜಿ ವಿಚಾರಣೆ ಕೂಡ ನಡೆಯಲಿದೆ. ಹೈಕೋರ್ಟ್ನಲ್ಲಿ ನಟ ದರ್ಶನ್ ಸಲ್ಲಿಸಿರುವಂತಹ ರಿಟ್ ಅರ್ಜಿ ವಿಚಾರಣೆ ಕೂಡ ನಡೆಯಲಿದೆ. ಇವತ್ತು ನಟ ದರ್ಶನ್ ಹಾಗೆ ಗ್ಯಾಂಗ್ನಿಂದ ರೇಣುಕಾ ಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಇವತ್ತು ಅವರ ಒಂದು ನ್ಯಾಯಾಂಗ ಬಂಧನದ ಕಸ್ಟಡಿ ಅಂತ್ಯವಾಗ್ತಾ ಇದೆ. ಹಾಗಾಗಿ ಕೋರ್ಟ್ ಮುಂದೆ ಹಾಜರು ಪಡಿಸಲಾಗುತ್ತೆ. ಎಸ್ಸಿ ಕುರಿತಂತೆ ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಅಭಿಷೇಕ್. ಈಗಾಗಲೇ ನಟ ದರ್ಶನ್ ಅಂಡ್ ಗ್ಯಾಂಗ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದಿನ ಕಳೀತಾ ಇರುವಂಥದ್ದು, ಇವತ್ತು ನ್ಯಾಯಾಂಗ ಬಂಧನ ಅಂತ್ಯವಾಗ್ತಾ ಇರುವ ಬೆನ್ನಲ್ಲಿ ಇವತ್ತು ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಸೊ ಎಷ್ಟು ಗಂಟೆಗೆ ಈ ಒಂದು ಗ್ಯಾಂಗ್ನ ಕೋರ್ಟ್ ಮುಂದೆ ಹಾಜರುಪಡಿಸಲಾಗುತ್ತೆ, ಜೊತೆಗೆ ಹೇಗೆ ಹಾಜರುಪಡಿಸ್ತಾರೆ, ಕೋರ್ಟ್ಗೆ ಬರ್ತಾರಾ ಅಥವಾ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರುಪಡಿಸಲಾಗುತ್ತಾ, ಜೊತೆಗೆ ದರ್ಶನ್ ಅವರು ಮನೆ ಊಟದ ಬೇಡಿಕೆಗಾಗಿ ಅರ್ಜಿ ಕೂಡ ಸಲ್ಲಿಸಿದ್ರು, ಅದರ ಅರ್ಜಿ ವಿಚಾರಣೆ ಕೂಡ ಇವತ್ತು ನಡೆಯುತ್ತೆ, ಏನೆಲ್ಲ ಮಾಹಿತಿ ಸಿಗ್ತಾ ಇದೆ ಅಭಿಷೇಕ್? ಈಗಾಗಲೇ ನಟ ದರ್ಶನ್ ಹಾಗೆ ಗ್ಯಾಂಗ್ನಿಂದ ರೇಣುಕಾ ಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ದರ್ಶನ್ ಮತ್ತು ಗ್ಯಾಂಗ್ನ ನ್ಯಾಯಾಂಗ ಬಂಧನದ ಅವಧಿ ಏನಿದೆ ಅದು ಇವತ್ತು ಮುಕ್ತಾಯವಾಗ್ತಾ ಇದೆ. ಹಾಗಾಗಿ ಇವತ್ತು ಕೋರ್ಟ್ಗೆ ಪೊಲೀಸರು ಹಾಜರು ಪಡಿಸ್ತಾರೆ. ಸೊ ಕೋರ್ಟ್ಗೆ ಹಾಜರು ಪಡಿಸಿದಂಥ ಸಂದರ್ಭದಲ್ಲಿ ಮತ್ತೆ ಜೈಲು ಫಿಕ್ಸ್ ಆಗುತ್ತೆ ಅನ್ನುವಂಥದ್ದು ಬಹುತೇಕವಾಗಿ ಹೇಳ್ತಾ ಇರುವಂಥದ್ದು. ಇವತ್ತು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಜಡ್ಜ್ ಮುಂದೆ ಆರೋಪಿಗಳನ್ನು ಹಾಜರುಪಡಿಸಲಾಗುತ್ತೆ. ಹಾಜರುಪಡಿಸಿದಂಥ ವೇಳೆ ವಿಚಾರಣೆಯನ್ನು ಮಾಡಲಿದ್ದಾರೆ, ವಾದ ಪ್ರತಿವಾದವನ್ನು ಜಡ್ಜ್ ಆಲಿಸ್ತಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂಥ ದರ್ಶನ್ ಅವರು ಮನೆ ಊಟಕ್ಕಾಗಿ ಒಂದು ಮನವಿಯನ್ನು ಕೂಡ ಮಾಡಿಕೊಂಡಿದ್ರು ಕೋರ್ಟ್ಗೆ. ಈಗಾಗಲೇ ಹೈಕೋರ್ಟ್ನಲ್ಲಿ ನಟ ದರ್ಶನ್ ರಿಟ್ ಅರ್ಜಿಯನ್ನು ಹಾಕಿದ್ರಲ್ಲ, ಅರ್ಜಿ ವಿಚಾರಣೆ ಕೂಡ ಇವತ್ತೇ ನಡೆಯುತ್ತೆ. ಹಾಗಾಗಿ ದರ್ಶನ್ ಅವರಿಗೆ ಮನೆ ಊಟ ಸಿಗುತ್ತಾ ಅಥವಾ ಜೈಲಿನಲ್ಲಿರುವಂಥ ನಿಯಮಾವಳಿಗಳಿಗೆ ಬದ್ಧರಾಗಿರಬೇಕು ಅನ್ನುವಂಥ ಆದೇಶವನ್ನು ಕೊಡುತ್ತಾ ಕಾದು ನೋಡಬೇಕಿದೆ.